ಬಿಜೆಪಿ ವಿರೋಧಿ ವಿರೋಧ ಪಕ್ಷಗಳು ಬೆಂಗಳೂರಿನಲ್ಲಿ ಸಭೆ ಮಾಡೋದಕ್ಕೆ ಮುಂದಾಗಿದ್ದಾವೆ, ಜೆಡಿಎಸ್ ಏನಾದರೂ ಭಾಗವಹಿಸುತ್ತಾ ಹೇಗೆ ಅಂತ ಅಂದ್ರೆ ತೃತೀಯ ರಂಗದ ನಮಗೇನು ಇನ್ವಿಟೇಷನ್ ಬಂದಿಲ್ಲ, ಸಣ್ಣ ಪಕ್ಷ ನಮ್ನ ಯಾರು ಕೇಳ್ತಾರೆ ನಮ್ದೇನು ಅಲ್ಲ, ತೃತೀಯ ರಂಗದಿಂದ ಜೆಡಿಎಸ್ ಹೊರಬಂತ ಅಂತ ಕರೆದಿಲ್ಲ, ನಮ್ಮನ್ನು ಕರೀದೇ ಇದ್ದಾಗ ಯಾಕೆ ಹೋಗೋದು, ಇದೇನೋ ಗಾದೆ ಮಾತು ಇಲ್ಲವೇ, ಕರೀದೇ ಇದ್ದಾಗ ಹೋದ್ರೆ ಇದೇನೋ ಒಂದು ಗಾದೆ ಮಾತು ಇಟ್ಟಿಲ್ವ ಅಂಥದ್ದೇ ಅದಕ್ಕೆ ನಾವೇ ಅದಕ್ಕೆ ಅನುಭವಿಸ್ಕೋಬೇಕು. ಬನ್ನಿ ಕಟ್ಲಿ, ಈಗ ವಿರೋಧ ಪಕ್ಷಗಳು ಈಗ ಬಿಜೆಪಿ ವಿರುದ್ಧ ಕಟ್ಲೆ ಪಡಿಸ ನೋಡೋಣ. ನಿಮ್ಮ ಬೆಂಬಲ ತೃತೀಯ ರಂಗಕ್ಕಿರಲ್ವ? ಏನು ನಾನು ಕೇಳದೇ ಇದ್ದಾಗ ನಾನು ಯಾತಕ್ಕೆ ಕೊಡ್ತೀನಿ ಬನ್ನಪ್ಪ ಅಂತ ಹೋಗಲ್ಲ, ನಾನು ಕೇಳದೇ ಇದ್ದಾಗ ನಮ್ದು ಅವಶ್ಯಕತೆನೇ ಅವ್ರಿಗಿಂದ ಇದ್ದಾಗ ನಾನು ಅವ್ರನ್ನ ಹುಡುಕೊಂಡು ಹೋಗಲ್ಲ, ಅದ್ರ ಅವಶ್ಯಕತೆ ನಮ್ಮ ಪಕ್ಷ ನಾವು ಕಟ್ಟೋಣ ಅಂತ ಇಲ್ಲಿ ಕಟ್ತಕ್ಕಂಥ ಶಕ್ತಿ ಇರೋದು ಇನ್ನೂ ಅವರೇ. ಒಂದು ಚುನಾವಣೆ ಸೋತ ತಕ್ಷಣ ಪಕ್ಷ ಏನು ಮುಳುಗೋಗಲ್ಲ. 1978 60 ಜನ ಗೆದ್ದಿದ್ರು ಜೆಡಿಎಸ್ನಲ್ಲಿ, 83 ಚುನಾವಣೆ ಬರೋದ್ರೊಳಗೆ 12 ಜನ ಉಳಿದಿದ್ರು ಶಾಸಕರು, ಸರ್ಕಾರ ಬರಲೇ ಇಲ್ವಾ 83ರಲ್ಲಿ. 89 2 ಸೀಟ್ ಗೆದ್ದಿದ್ದು, 94 ಮುಖ್ಯಮಂತ್ರಿನೂ ಆದರೂ ಪ್ರಧಾನಮಂತ್ರಿನೂ ಆಗಲಿಲ್ವಾ. ಈ ಪಕ್ಷಕ್ಕೆ ಇತಿಹಾಸ ಇದೆ, ಅದರಿಂದ ಈ ಪಕ್ಷ ಅಷ್ಟು ಸುಲಭವಾಗಿ ಜಗ್ತಕ್ಕಂಥ ಪಕ್ಷ ಅಲ್ಲ. ದುಡಿಮೆ ಮಾಡಲಿಕ್ಕೆ ತಯಾರಾಗಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ, ಅವರ ದುಡಿಮೆನ ಯಾವ ರೀತಿ ಉಪಯೋಗ ಮಾಡಬೇಕು, ಏಕೆಂದರೆ ಚಕ್ರ ತಿರುಗ್ತಾ ಇರ್ತದೆ. ಈ ಸರ್ಕಾರದ್ದು ಮುಗೀತು, ಎಕ್ಸ್ಟ್ರೀಮಿಗೆ ಬಂದಾಯಿತು, ಈಗಾಗಲೇ ಶುರುವಾಗಿದೆ ಈ ಸರ್ಕಾರದ್ದು, ಜನಗಳಲ್ಲಿ ಚರ್ಚೆ ಪ್ರಾರಂಭ ಆಗಿದೆ. ಸ್ವಲ್ಪ ದಿವಸ ಕಾರಣ ಎಲ್ಲಿ ಹೋಗೋದು ನೋಡೋಣ.